ಹೌದಾ, ಇವಾಗ ಫ್ರೀ ಆಗಿದ್ದಾರೆ? ಹಾ, ಇವಾಗ ಫ್ರೀ ಆದ ಹೇಳಿ. ಸರ್, ನಮ್ದು 6 ವರ್ಷ ಲವ್ ಸರ್. ಓಕೆ. ಅಲ್ಲಿಂದ ಚೆನ್ನಾಗೇ ಇದ್ವಿ ಸರ್, ಬಟ್ ಅದ್ರ ಜೊತೆಗೆ ನಾವು ಮದ್ವೆ ಕೂಡ ಆಗ್ತೀವಿ. ನಮ್ಗೊಂದು ಮಗು ಕೂಡ ಆಯ್ತು. ಓ ಓಕೆ ಓಕೆ. ಹಾ 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 ಇದ್ದಕ್ಕಿದ್ದಂಗೆ ನಮ್ಮಿಂದ ದೂರ ಆಗಕ್ ಪ್ರಯತ್ನ ಮಾಡಿದ್ರು ಸರ್ ನಮ್ಮ ಮಿಸ್ಸಸ್. ನನ್ನ ಜೊತೆಗೆ ಇದ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ದು, ಯಾರೋ ಅವ್ರು ಒಬ್ರು ಗೆಳತಿ ಜೊತೆ ಕೂಡಿ ಬೇರೆಯವ್ರ ಕಾಂಟ್ಯಾಕ್ಟ್ ಲೈನ್ ಅಲ್ಲಿ ಬಂದ್ರು ಸರ್. ಯಾರು ನಿಮ್ಮ ಮಿಸ್ಸಸ್? ಹಾ ಸರ್. ಅವಾಗ ನಾನಂದೆ, ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೆ, ಏನು ಇಲ್ಲ ಹಂಗಿಲ್ಲ, ನೀನ್ ತಿಳ್ಕೊಂಡಂಗೆ ಏನು ಇಲ್ಲ ಅಂತ. ಇಲ್ಲ ಇಲ್ಲ ಅಂತ ಅನ್ಕೊಂಡೆ. ಒಂದ್ಸರಿ ರಿಯಲ್ ಆಗಿ ಅವರು ಮೊಬೈಲ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಸಿಕ್ಕರು ಸರ್. ಅವ್ರು ಬರ್ತಕ್ಕಂಥ ಫೋನ್ಗಳೆಲ್ಲ ನನ್ನ ಮೊಬೈಲ್ಗೆ ಡೈವರ್ಟ್ ಮಾಡ್ಕೊಂಡಿದ್ದೆ ಸರ್. ನಾನು ನೀವು ನಾವು ಸರ್ ಮಾಡಿದಾಗ ಈಗ ಸತ್ಯ ಏನು ಅಂತ ನಾನು ತಿಳಿದೆ. ಅವಳಿಗಿನ್ನು ಅಪಾರ್ಥ ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಅಂದ್ಬಿಟ್ಟು ನಾನು ಡೈವರ್ಟ್ ಮಾಡಿದೆ ಸರ್. ಡೈವರ್ಟ್ ಮಾಡಿದೆ ಸರ್. ಮಾಡಿದಾಗ ಆ ಕಾಲ್ ಕನೆಕ್ಟ್ ಬಂದ ಮೇಲೆ ನಾನು ಅವನ ಜೊತೆ ಹೇಳಿದೆ ಸರ್, ನಾನು ಇಲ್ಲ ನಾವು ಮದುವೆ ಆಗಿದೆ, ಚೆನ್ನಾಗಿದ್ವಿ, ಅದನ್ನ ಬಿಟ್ಟು ನೀನು ಅವ್ ನಮ್ಮ ಮಧ್ಯದಲ್ಲಿ ಬರಕ್ ಹೋಗ್ಬೇಡ ನೀನು ಅಂತ ಹೇಳಿದೆ ಸರ್. ಅಟ್ ಹೇಳಿದ್ರೆ ಆಯ್ತು ಸರಿ ಅಂತಂದು ಹಂಗೆ ಹಿಂಗೆ ನನಗೂ ಅವನಿಗೆ ತುಂಬಾನೇ ಜಗಳ ಆಯ್ತು ಸರ್, ಓಕೆ. ತುಂಬಾನೇ ಜಗಳ ಆಯ್ತು ಸರ್. ಆದ್ಮೇಲೆ ಮುಂದೆ ಅವಳು ಏನ್ ಮಾಡ್ದ, ಅವನ ಜೊತೆನೆ 1 ತಿಂಗಳು ಹೋದ್ಬಿಟ್ಲು ಸರ್. ಎಲ್ಲ ಏನು ಅಂತ ಗೊತ್ತಾಗ್ದೇನೆ ಅವ್ರ ಮನೆಯಲ್ಲಿ ಯಾರು ಕೇರ್ ಮಾಡಲಿಲ್ಲ ಸರ್. ಅದಕ್ಕೋಸ್ಕರ 1 ತಿಂಗಳು ಹೋಗ್ಬಿಟ್ಲು ಸರ್. ಮತ್ತೆ ತಿರ್ಗಾ ಅಲ್ಲಿ ಹೋಗಿ ಅವನು ಟಾರ್ಚರ್ ಕೊಡ್ದಾಗ್ಲಿ ಇದು ಮಾಡ್ದಾಗ ಮಾಡ್ಲಿ ಮತ್ತೆ ರಿಟರ್ನ್ ಬಂದ್ಲು ಸರ್. ಅಂದ್ರೆ ಹೋಗಿ ಮತ್ತೆ ರಿಟರ್ನ್ ಬಂದಿದ್ದ? ರಿಟರ್ನ್ ಬಂದ್ಲು ಸರ್. ಮತ್ತೆ ಓಕೆ. 1 ತಿಂಗಳು ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬಂದ್ಲು ಸರ್. ಬಂದಂಗ ನಾನಂತೆ, ನಾನು ನಿನ್ ಮೇಲೆ ಇಷ್ಟೊಂದು ನಂಬಿಕೆ ಎಲ್ಲ ಇಟ್ಟಿದ್ದೀನಿ, ಏನಕ್ಕೋಸ್ಕರ ಈ ತರ ಎಲ್ಲ ಆಟ ಆಡದೆ ನೀನು ಅಂತ ತಂದೆ. ಇಲ್ಲ ನನ್ನ ಅಣ್ಣಗೂ ಏನು ನಂದು ಏನು ತಪ್ಪಿಲ್ಲ, ಅವ್ರೆ ಹಂಗ ಮಾಡಿದ್ದು, ನಾನ್ ಸುಮ್ನೆ ಬಾ ಅಂತ ಹೇಳಿದಾಗ ನಾನು ಹೋಗಿದ್ದೆ. ಹೋದಾಗ ನನ್ನ ಗಾಡಿಯಲ್ಲಿ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದೆ ಸರ್. ಸರಿ ಆಯ್ತು, ನೀನ್ ತಪ್ಪು ಮಾಡಿದ್ಯಾ, ಸರಿ ಒಪ್ಕೊಂಡಿದ್ಯಾ, ಓಕೆ ತಂದೆ ಸರ್. ಆದ್ರೂ ಕೂಡ ಏನಂದ್ಲು ಸರ್ ಗೊತ್ತಾ, ಅದಕ್ಕೆ ಏನು ಸಂಬಂಧ ಇಲ್ಲ, ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ ಅಂತ ಪ್ರಾಮಿಸ್ ಎಲ್ಲ ಮಾಡ್ದೆ ಸರ್. ಅದಕ್ಕೆ ದೇವ್ರು ದಿಂಡ್ರು ನಮ್ ಕಡೆ ಉತ್ತರ ಕರ್ನಾಟಕ ಇನ್ನೊಂದ್ ಏನ್ ಸರ್ ಅಂದ್ರೆ, ಆನೆ ಅಂದ್ರೆನೆ ಒಂಥರ ಭಯ, ಇಲ್ಲ ಎಲ್ಲ ಸತ್ಯ ಹೇಳ್ತಾಳೆ ಅಂತ ಅನ್ಸ್ಬಿಡುತ್ತೆ ಸರ್. ಆದ್ರೆ ನಾನು ಅವಳಿಗೆ ಎಷ್ಟೆಲ್ಲ ಏನೇ ಹೇಳಿದ್ರು ನಾನು ಎಲ್ಲ ನಂಬ್ತಿದ್ದೆ ಸರ್. ಯಾಕಂದ್ರೆ ತುಂಬಾನೇ ಇಷ್ಟಪಟ್ಟಿದ್ದೆ. ಹಿಂಗಾಗ್ಬಿಟ್ಟು ಅವಳು ಏನೇ ಹೇಳಿದ್ರು ನಾನು ಯಾವತ್ತೂ ಇಲ್ಲ ಅಂದವನಲ್ಲ ಸರ್. ನಾನು ಕಾಲೇಜ್ ಕಲ್ತಿದ್ದೆ, ಅವಳು ಓದ್ತಿದ್ಲು ಎಜುಕೇಶನ್, 10th ಇಂದಾನು ಸ್ಟಾರ್ಟ್ ಆಗ ಸರ್ ನಂದು. ಆದ್ರೆ ಈ ತರ ಎಲ್ಲ ಮಾಡ್ಬಿಟ್ಟು ತಿರ್ಗಾ ಹೋಗ್ ಬಂದ್ಲು ಸರ್. ಹೋಗ್ ಬಂದು ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ಲು. ಮತ್ತೆ ಅವ್ರ ಗೆಳತಿ ನಂದು ಸರ್, ನಾನು ಬೆಂಗಳೂರಲ್ಲಿ ಮದರ್ ತೆರೇಸಾ ಅಲ್ಲಿ ಸರ್ ಸ್ಕೂಲಲ್ಲಿ ಅಸಿಸ್ಟೆಂಟ್ ವರ್ಕರ್ ಆಗಿ ಕೆಲಸ ಮಾಡ್ತಿದ್ದೆ ಸರ್. ಅಲ್ಲಿಂದ ಕಾಲ್ ಮಾಡಿ 1 ತಿಂಗಳು ಏಕು, ನೈಟ್ ಅಂದ್ರೆ ನೈಟು, ಡೇ ಅಂದ್ರೆ ಡೇ ಹಿಂಗೆ ಕಾಲ್ ಮಾಡಿ, ನಾ ಇಲ್ಲ ನಿನ್ ಬಿಟ್ಟಿರಕ್ ಆಗ್ತಾ ಇಲ್ಲ ನನಗೆ, ನೀನ್ ಬೇಕು ಅಂತಂದೆಲ್ಲ ಹೇಳ್ಬಿಟ್ಲು ಸರ್. ಓಕೆ. ಸರಿ ಆಯ್ತು ಬಿಡು, ಇನ್ನಂದ್ರು ಇವಾಗಾದ್ರೂ ತಿಳ್ಕೊಂಡಿದ್ದಾಳೆ ಅಂತ ನಾನು ಅಂದ್ಬಿಟ್ಟೆ. ಅಲ್ಲಿಂದ ಮತ್ತೆ ತಿರ್ಗಾ ನಮ್ಮ ಊರಿಗೆ ಬಂದೆ ಸರ್. ಅಷ್ಟು ಆದ್ರೂ ಕೂಡ ಅವಳು ತಿಳ್ಕೊಳ್ಳಿಲ್ಲ ಸರ್. ಮತ್ತೆ 1-2 ತಿಂಗಳ ಇದ್ಲು, ಮತ್ತೆ ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಆದ್ಲು ಸರ್. ಅಂದ್ರೆ ಈ ಹುಡುಗಿಯರು ಯಾಕಪ್ಪ ಈ ತರ ಮಾಡ್ತಾರೆ ಅಂತ ತಂದ್ಬಿಟ್ಟೆ ಅಂದು ಒಂಥರ ಬೇಜಾರಾಯ್ತು ಸರ್. ಯಾವಾಗ ಸರ್ ನೈಟ್ ನೆನಪಾದಾಗೆಲ್ಲ ಅಳು ಬರ್ತೈತೆ ಸರ್ ನಮ್ಗೆ, ಯಾಕೆಲ್ಲ ಹಿಂಗ್ ಮಾಡ್ತಾಳೆ, ನಾನು ಇಷ್ಟೊಂದು ನಾನು ಇಷ್ಟ ತಪ್ಪು ಮಾಡಿದ್ದೇ ಇದೇನಾ, ಇವ್ಳಿಗೆ ಇಷ್ಟಪಟ್ಟಿದ್ದೆ ತಪ್ಪಾ ಅಂತ ಅಂದ್ಬಿಟ್ಟು ನಿಮ್ದು ಹಂಗಾಗ್ಬಿಟ್ಟು ಎಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು ನಿಮ್ ಪ್ರೀತಿ? ಎಲ್ಲಿಂದ ಸ್ಟಾರ್ಟ್ ಆಗಿದ್ದು? ಸರ್ ನಮ್ದು 10th ಇಂದ ಸರ್. 10th ಇಂದ? ಹಾ ಸರ್, ಅವ್ಳಿಗೆ 23 ಏಜ್ ಸರ್ ಇವಾಗ. 23. ಸೊ ಅಲ್ಲಿಂದ ನೀವು ಜೊತೆಯಲ್ಲೇ ಇದ್ರ? ಹೌದ್ ಸರ್. ಅಂದ್ರೆ ಮನೇಲಿ ಒಪ್ಸಿ ಮದ್ವೆ ಆಗಿರ ಇಲ್ಲ ಅಂದ್ರೆ ನೀವೇ ಓನ್ ಆಗಿ ಮನೇಲಿ ಇಲ್ಲ ಸರ್, ನಾವೇ ಮದ್ವೆ ಆಗಿದೆ ಸರ್. ಮನೆಯವ್ರ ಬಿಟ್ಟು ಬಂದು ಮದ್ವೆ ಆಗಿರೋದಾ? ಹಾ ಸರ್. ಅಂದ್ರೆ ನಮ್ಮ ಮನೆಯಲ್ಲಿ ಗೊತ್ತಿತ್ತು ಸರ್, ನಮ್ಮ ಮನೆಯಲ್ಲೂ ಗೊತ್ತಿತ್ತು, ಅವ್ರ ಮನೆಯಲ್ಲೂ ಎಲ್ಲ ಗೊತ್ತಿತ್ತು ಸರ್. ಆದ್ರೆ ಅವ್ರ ಅಮ್ಮ ಎಲ್ಲಾನು ಸಪೋರ್ಟ್ ಮಾಡ್ತಿದ್ರು, ಬಟ್ ಹಂಗೇನಿರ್ಲಿಲ್ಲ. ಬಟ್ ಇವಳೇ ನನ್ನ ಜೊತೆ ಆಟ ಆಡ್ದಿಲ್ಲ ಸರ್, ಅಷ್ಟೆಲ್ಲ ಗೊತ್ತಿದ್ದು ಬಿಟ್ಟು ಇವಳೇ ನಮ್ಮ ಮನೇಲಿ
ಇಲ್ಲ ನಮ್ಮ ಅಕ್ಕನ ಮಗಳಿಗೆ ಮದುವೆ ಮಾಡಬೇಕು ಅಂತ ಇವ್ರು ನಮ್ಮ ಅಮ್ಮ ಅದು ಎಲ್ಲ ಹೇಳ್ತಿದ್ರು ಸರ್. ನನಗಿಲ್ಲ, ನಾನು ಅವಳಿಗೆ ಇಷ್ಟಪಟ್ಟಿದ್ದೀನಿ, ಅವಳ ಜೊತೆನೆ ಮದುವೆ ಅಂತಾದ್ರೆ ಅವಳಿಗೆ ಅಂತ ನಾನು ಹೇಳಿದೆ ಸರ್. ಓಕೆ. ಸರಿ ಆಯಿತು ಅಂತ ತಂದ್ಬಿಟ್ಟು ಅದೇ ಹಿಂಗೆ ಮುಂದುವರಿತು ಸರ್. ಮುಂದುವರಿತಾ ಹೋಗ್ತಾನೆ ಯಾವ ಲೆವೆಲಿಗೆ ಬೆಳೀತಾ ಅಂದ್ರೆ ಸರ್, ಅವಳಿಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಸರ್, ಅವಳಿಗೆ ಪೀಡ್ಸ್ ರೋಗ ಅಂತ ಇರುತ್ತಲ್ಲ ಸರ್, ಅದು ಮಧ್ಯದಲ್ಲೇ ಬಂದ್ಬಿಡ್ತದೆ ಸರ್ ಅವಳಿಗೆ. ಇದಕ್ಕಿದ್ದಂಗೆ ಮೂರ್ಛೆ ತಲೆ ಸುತ್ತ ಬಂದು ಮೂರ್ಛೆ ಹೋಗ್ಬಿಟ್ಟು ಬಿದ್ದ್ಬಿಡವಳು ಸರ್. ಅದಾದ್ರೂ ಕೂಡ ಹಿಂಗೆಲ್ಲ ಆಗ್ಬಿಟ್ಟು 1-2 ವರ್ಷ ಆಯ್ತು ಸರ್ ನಾನು ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ರು. ಬಟ್ ಇವಾಗ್ಲೂ ಕಾಲ್ ಮಾಡ್ತಾಳೆ ಸರ್, ಮಾತಾಡ್ತಾಳೆ. ಯಾರಾದ್ರೂ ಕಾಲ್ ಬಂತಂದ್ರೆ ಇಲ್ಲ ನಾ ಅಮ್ಮ ಹಚ್ಚಿದ್ರೆ ಅಪ್ಪ ಹಚ್ಚಿದ್ರೆ ಅಂತ ಸುಮ್ಮನೆ ಹೇಳ್ಬಿಡ್ತಾಳೆ ಸರ್. ಇವಾಗ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳೆ ಸರ್, ಆದ್ರೂ ನನ್ನಿಂದನೇ ಇವಾಗ ದೂರ ಇದ್ದಾಳೆ ಸರ್. ಬಟ್ ಮಾತಾಡ್ತಿರ್ತಾಳೆ, ತಿಂಗಳಲ್ಲಿ 1-2 ಸರಿ ಅಷ್ಟೇ ಮಾತ್ರ ಕಾಲ್ ಮಾಡ್ತಾಳೆ ಸರ್. ಓಕೆ. ಈಗ ಪ್ರೆಸೆಂಟ್ ನಿಮ್ಗೆ ಏಜ್ ಎಷ್ಟು? ನನಗೆ 25 ರನ್ನಿಂಗ್ ಸರ್ ಇವಾಗ. 25 ವರ್ಷಕ್ಕೆ ಇಷ್ಟೆಲ್ಲ ನಡೆದಿದ್ಯಾ? ಹೌದು ಸರ್. ನಿಮಗೆ ಪ್ರೀತಿ ಬೇಕಾಗಿತ್ತಾ? ಬೇಕಾಗಿತ್ತು ಸರ್. ನಾನು ಅವಳಿಂದಾನೆ ಸರ್, ನಾನು ಅವಳಿಂದಾನೆ ಅವಳು ಹೇಳ್ದಂಗೆ ನಾನು ಎಲ್ಲ ಮೊದ್ಲು ಮಾಮೂಲಿಯಾಗಿದ್ದೆ ಸರ್. ನಾನು ಮಾಮೂಲಿಯಾಗಿದ್ದಾಗ ನಾನು ಒಂದು ಅವಳ ಜೊತೆನೆ ಇದ್ಕೊಂಡು ಇಲ್ಲ ನನಗೆ ನೀನ್ ಹಾಡ್ ಬರಿಬೇಕು, ಕವನಗಳು ಬರಿಬೇಕು. ಕವನಗಳ ಬರೆಯೋದಂದ್ರೆ ತುಂಬಾನೇ ಇಂಟ್ರೆಸ್ಟ್ ಸರ್ ನನಗೆ, ಕವನಗಳು ಬರೆಯೋದಾಗ್ಲಿ, ಆಮೇಲೆ ನಾನ್ ಭಕ್ತಿಗೀತೆ ಆಮೇಲೆ ಜಾನಪದ ಸರ್ ನಮ್ಮ ಕಡೆ ಬರೆಯೋದು. ಓಕೆ ಓಕೆ ಓಕೆ. ನೀವು ಕೇಳ್ಪಟ್ಟಿರ್ತೀರ ಜಾನಪದ ಭಕ್ತಿಗೀತೆ ಆಮೇಲೆ ಭಜನಾ ಸಾಂಗ್ ಸರ್. ಅವಕುರದಲ್ಲಿ ಎಲ್ಲವನ್ನು ಸ್ಟುಡಿಯೋಕ್ ಹೋಗಿ ಹಾಡೋದಾಗ್ಲಿ ಬರೆಯೋದಾಗ್ಲಿ ಈ ತರ ಎಲ್ಲಾ ಮಾಡ್ತಿದ್ದೆ ಸರ್. ಬಟ್ ಇವುದ್ರದಿಂದಾಗಿ ಇವಳು ಯಾಕಪ್ಪ ಈ ತರ ಮಾಡದಂತ ಆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ದೀನಿ ಸರ್ ಇವಾಗ. ನೀವೇನ್ ತಪ್ಪು ಮಾಡಿದ್ರೆ ಅವಳಿಗೆ ಬಿಟ್ಟು ಹೋಗೋ ಅಷ್ಟು ನೀವೇನ್ ತಪ್ಪು ಮಾಡಿದ್ರಿ? ನಾನ್ ಏನು ಇಲ್ಲ ಸರ್, ಅವ್ರ ಜೊತೆ ಚೆನ್ನಾಗಿದ್ದೀನಿ ಸರ್. ಆದ್ರೂ ಈ ತರ ಮಾಡ್ಲು ಸರ್, ಏನಕ್ಕೆ ಅಂತಾನೂ ಒಂದು ಗೊತ್ತಾಗ್ಲಿಲ್ಲ. ಬಟ್ ಏನ್ ಸಿಚುವೇಶನ್ ಅಂತಾನೆ ಯಾವತ್ತು ನನ್ಗೆ ತಿಳಿದೇನೆ ಇಲ್ಲ. ಆದ್ರೆ ಇವಳು ಒಂದ್ಸರಿ ನಾನ್ ಮೊಬೈಲ್ ಕೊಟ್ಟೆ ತಪ್ಪು ಮಾಡಿದೆ ಸರ್ ಅವಳಿಗೆ, ಅವಳು ಕೇಳಿದಲ್ಲ ಮೊಬೈಲು, ಚಿಕ್ ಚಿಕ್ ಮೊಬೈಲ್ ಅಂತಂದ್ ಹೇಳಿದ್ರು ಅಂತ ಚಿಕ್ ಚಿಕ್ ಮೊಬೈಲ್, ಆಮೇಲೆ ದೊಡ್ಡ ಸ್ಕ್ರೀನ್ ಶಾಟ್ ಮೊಬೈಲ್ ಅಂತ ತಂದ್ಬಿಟ್ಟು ಅದನ್ನು ಕೂಡ ಕೊಡಿಸಿದೆ. ಅದು ಕೂಡ ಕೊಡ್ಸಾಗ ಬೇರೆ ನನ್ ಜೊತೆ ಮಾತಾಡ್ತಾ ಮಾತಾಡ್ತಾ ಬೇರೆಯವ್ರಿಂದ ಆ ಹುಡುಗ ಡ್ರೈವರ್ ಸರ್, ಅವನು ಟ್ರ್ಯಾಕ್ಟರ್ ಡ್ರೈವರ್, ಅವ್ರ ಜೊತೆ ಹೋಗ್ಬಿಟ್ಲ ಸರ್. ಹೋಗ್ಬಿಟ್ಟು ನಾನು ಅದಕ್ಕಾದ್ರು ಎಲ್ಲೇ ಆದ್ರೂ ಇರ್ಲಪ್ಪ ಚೆನ್ನಾಗಿರ್ಲಿ, ಅವಳು ಈಗ ನನ್ ಬಿಟ್ಟು ಹೋಗಿದ್ಲ ಪಾಪ ಅವನ್ ಜೊತೆ ಚೆನ್ನಾಗಿರ್ತಾವ, ಸರಿ ಆಯ್ತು ಬಿಡು ನನ್ ಪಾಪನಾದ್ರು ನೀನ್ ನನ್ನ ಹತ್ರ ಇದ್ರೆ ನನ್ನ ಹತ್ರ ಇರ್ಲಿ, ಇಲ್ಲಾದ್ರೆ ನಿನ್ ಜೋಪಾನ್ ಮಾಡ್ತೀನಿ ನಿನ್ ಜೋಪಾನ್ ಮಾಡು ಅಂದ್ಬಿಟ್ಟೆ ಸರ್ ನಾನು. ಆಯ್ತು ಅವನ್ಗೆ ಅದಕ್ಕಿದಕ್ಕೇನು ಸಂಬಂಧ ಇಲ್ಲ ಅಂತ ಹೋಗ್ಬಿಟ್ಟದ್ಲು. ಅವನು ಆ ಟೂಗಲ್ಲಿ ಟಾರ್ಚರ್ ಕುಡ್ರಿಂದ ಮತ್ತೆ ಹೊಡ್ರಿಟನ್ ನನ್ನ, ಅವ್ರು ಗೆಳತಿ ಕೇಳಿದ ಸರ್ ಇಲ್ಲ ನಿಂಗ ಅಷ್ಟೊಂದ್ ಚೆನ್ನಾಗಿ ನೋಡ್ಕೊತಾ ಇದ್ರು ನಿನ್ ಯಾಕೆ ಈ ತರ ಮಾಡಿದೆ ಅಂತ ಅವಳಂದ್ಲು ಸರ್. ಅಂದಾಗ ನನ್ಗೆ ಬೆಂಗಳೂರಲ್ಲಿ ಕಾಲ್ ಮಾಡಿದ್ಲು ಸರ್. ಅಲ್ಲಿಂದ ಬಂದೆ ಸರ್, ಬಂದಾಗ ಇಲ್ಲಿವರೆಗೂ ಸರ್ ನಾನು ಇಲ್ಲಿ ಬಿಜಾಪುರಲ್ಲಿ JSS ಹಾಸ್ಪಿಟಲ್ ಅಂತ ಇದೆ ಸರ್, 2 ವರ್ಷ ಆಯ್ತು ಸರ್ ಅವ್ಳಿಗೆ ಆ ತರ. 5 ವರ್ಷ ಟ್ಯಾಬ್ಲೆಟ್ ರನ್ನಿಂಗ್ ಇಡು ಅಂತ ಹೇಳಿದಾರೆ ಸರ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸ್. ಹಂಗಂತ ತೋರಿಸ್ತಾನೆ ಇದ್ದೀನಿ ಸರ್ ಪ್ರತಿಯೊಂದು ಸರ್. ಇದಕ್ಕಿಲ್ಲ ಅಂತಾನಲ್ಲ ಸರ್, ಪದೇ ಅವ್ರ ಮನೆ ಅನ್ನೋಲ್ಲ ಜವಾಬ್ದಾರಿ ಅನ್ನೋದಕ್ಕಿಂತಲೂ ಎಲ್ಲದಕ್ಕೂ ನಾನು ಮೇಂಟೈನ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೆ. ಆದ್ರೂ ಅಷ್ಟೊಂದು ಅವಾಯ್ಡ್ ಮಾಡ್ತಾಳೆ ಸರ್. ಇವಾಗ ನಿಮ್ ಪ್ರಾಬ್ಲಮ್ ಏನು? ಆದ್ರೆ ಸರ್ ಇನ್ನೊಂದು ನನಗಾದಂಗೆ ಈ ಪರಿಸ್ಥಿತಿ ಇನ್ನೊಬ್ರಿಗೆ ಯಾರಿಗೂ ಆಗ್ಬಾರ್ದಲ್ಲ ಅಂತ ಅನ್ನೋದೇ ಒಂದಿದೆ ಸರ್ ನನ್ಗೆ. ಈ ತರ ಇಷ್ಟೊಂದು ಮೋಸ ಮಾಡ್ತಾರಲ್ಲ ಇಂಥ ಹುಡುಗಿಯರು, ಅದ್ರಲ್ಲಿ ಒಳ್ಳೆಯವರು ಅಂತ ಇದ್ದಿರ್ತಾರೆ, ಅದ್ರಲ್ಲಿ ಒಳ್ಳೆಯವ್ರು ಇದ್ಕೊಂದೇನೆ ಈ ತರ ಆಟ ಆಡ್ತಾರಲ್ಲ, ಇದೆ ಅಂತ ವಿಚಿತ್ರ ಆಗತ್ತ ಅಂತ ಅನ್ಸುತ್ತೆ ಸರ್. ಖಂಡಿತ. ಯಾಕಂದ್ರೆ ಕೆಲವೊಂದು ಸಾರಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಹೆಚ್ಚು ಪ್ರೀತಿ ಎಲ್ಲ ಬಿದ್ಬಿಟ್ಟು ನಾವು ನಮ್ಮನ್ ಪ್ರೀತಿ ಮಾಡೋರ್ನ ನಾವು ಮರ್ತು ಬಿಡ್ತೀವಿ. ಅದೇ ನಾವು ದೊಡ್ಡ ತಪ್ಪು ಮಾಡ್ತೀವಿ. ಇಟ್ಸ್ ಓಕೆ ಫೈನ್. ಇವಾಗ ನಿಮ್ಮ ಪಾರ್ಟ್ನರ್ ಏನಿದಾರಲ್ಲ ಸರ್, ಸೊ ಅವ್ರು ನಿಮ್ ಜೊತೆನೆ ಇದಾರೆ ಈಗ ಪ್ರೆಸೆಂಟ್? ಈಗಿಲ್ಲ ಸರ್, 2 ತಿಂಗಳು ಅವ್ರ ಅಮ್ಮನ ಮನೇಲೆ ಇರ್ತಾಳೆ ಸರ್. ಅವ್ರ ಅಮ್ಮನ ಮನೇಲೆ ಇರ್ತಾಳೆ ಸರ್, ಅವ್ರದ್ದು ಇಲ್ಲಿ ಜಮಖಂಡಿ ಅಂತ. ಅವ್ರ ಅಮ್ಮನ ಮನೇಲಿ ಇರ್ತಾಳೆ ಸರ್, 2 ತಿಂಗಳಿಗೆ 1 ತಿಂಗಳಿಗೆ 3 ತಿಂಗಳಿಗೆ ಈ ತರ ಎಲ್ಲ ಬರ್ತಾಳೆ ಹೋಗ್ತಾಳೆ. ಅದು ಮಾಮೂಲಿಯಾಗಿ ತಿಂಗಳಲ್ಲಿ 2-3 ಸರಿ ಮಾತ್ರ ಮಾಮೂಲಿ ಕಾಲ್ ಮಾಡ್ತಾಳೆ ಸರ್. ಡೈಲಿ ಏನ್ ಕಾಣಕ್ಕಾಗಲ್ಲ ಅಂತ, ಬಿಜಿ ಇದ್ದೆ ನಾನು, ನೀನ್ ಬಿಜಿ ಇರಲ್ವಾ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾ. ಏನಾದ್ರು ರೀಸನ್ ಕೇಳಕ್ ಹೋದ್ರೆ ನನ್ನಿಂದ ಎಲ್ಲಿ ನನ್ನಿಂದ ದೂರ ಆಗ್ತಾಳ ಅನ್ನೋದು ಅದೊಂದು ಭಯ ಸರ್ ನನಗೆ.
ನಾನ್ ಇಲ್ಲಿವರೆಗೂ ಸರ್ ಅವಳು ಏನೆಲ್ಲ ತಪ್ಪು ಮಾಡಿದ್ರು ಕೂಡ ಒಪ್ಕೊಂಡೆ. ಅಷ್ಟೆಲ್ಲ ಹೋಗ್ ಬಂದ್ರು ಕೂಡ ನಾನು ಏನ್ ಮಾಡಿದೆ ಸರ್ ಗೊತ್ತಾ, ಅವಳು ನನ್ನಿಂದ ಇಷ್ಟೆಲ್ಲ ಹೋಗ ತಪ್ಪು ಮಾಡಿದಾಳ, ಸರಿ ಆಯ್ತು ಬಿಡು, ಇವಾಗಾದ್ರೂ ಒಪ್ಕೊಂಡ್ ನನ್ನ ಜೊತೆ ಚೆನ್ನಾಗಿರ್ತೆ ತಾನೆ, ಅದ್ರ ಬಿಟ್ಟು ಬೇರೆ ಯಾವ್ದು ನನ್ ಪಶ್ಚಾತ್ತಾಪ ಪಟ್ಟಿಯಲ್ಲ, ಸಾಕು ನನಗೆ, ಇನ್ ಮುಂದೆ ಚೆನ್ನಾಗಿರುತ್ತೆ ಅಂತ ಆ ನಂಬಿಕೆ ನನಗಿದೆ ಅಂತ ಅಷ್ಟೆಲ್ಲ ಧೈರ್ಯ ಹೇಳ್ತೀನಿ ಸರ್ ಅವಾಗ. ಮಗುವಿಗೆ ಜೋಪಾನ ಮಾಡ್ದಾಗ ಮಾಡ್ತೀನಿ ಅಂದ್ರು ಈ ತರ ಮಾಡ್ತಾಳೆ ಸರ್. ಆದ್ರೆ ಏನು ಯಾಕೆ ಈ ತರ ಮಾಡ್ತಾರೆ, ಒಂದಕ್ಕೊಂದನು ಹೊಂದಾಣಿಕೆನೆ ಇಲ್ದಂಗ ಆಗ್ತಾರಲ್ಲ. ಇಷ್ಟೆಲ್ಲ ಕಾಳಜಿ ಮಾಡಿದ್ರು, ಪ್ರೀತಿ ತೋರಿಸಿದ್ರು ಕೂಡ ಯಾಕೆ ಮೋಸ್ತಾನ? ಇಲ್ಲ ರಿಯಲ್ ಆಗಿ ಫಸ್ಟ್ ಆದ್ರೂ ಹೇಳ್ಬೋದಲ್ಲ, ಇಲ್ಲ ನಾನ್ ಹಿಂಗೆ ಇದೇನೆ ಹಿಂಗ ಇದನ್ ಮಾಡ್ತೀನಿ ಹಿಂಗಿಲ್ಲ ನಾನು ಬಿಟ್ಬಿಡು ಅಂದ್ರೆ ಅಲ್ಲಿಗೆ ಬಿಟ್ಬಿಡ್ಬೋದು. ಬಟ್ ಪ್ರೀತಿ ಅನ್ನೋದೊಂದು ಎರಡು ಅಕ್ಷರದಲ್ಲಿ ಮೋಸ ಎರಡು ಅಕ್ಷರನ ಸೇರ್ಸಿ ಬಿಡ್ತಾರಲ್ಲ ಸರ್. ಅದು ಇವಾಗ ರಿಯಲೈಸ್ ಆಗ್ತಿದ್ಯಾ ನಿಮ್ಗೆ? ಹೌದು ಸರ್, ಯಾವಾಗ್ಲಿಂದನು ಅವಾಗಾದ್ರೂ ಒಂದು ಇಷ್ಟೆಲ್ಲ ಮಾಡ್ತಿದ್ರು. ಹಾಸ್ಪಿಟಲ್ ಬರ್ತಾಳೆ ಸರ್, ಆ ಕಡೆಯಿಂದಾನೆ ಹಾಸ್ಪಿಟಲ್ ಬರ್ತಾಳೆ, ಕಾಲ್ ಮಾಡಿದಾಗ ಹಾಸ್ಪಿಟಲ್ ದುಡ್ಡು ಬೇಕಾದ್ರೆ ಕಾಲ್ ಮಾಡ್ತಾಳೆ ಸರ್, ಅವ್ರ ಅಮ್ಮನ ಮನೆಯಿಂದ ಆ ಕಡೆನೆ ಬರ್ತಾಳೆ ಸರ್. ಬಂದ್ಬಿಟ್ಟು ಹಾಸ್ಪಿಟಲ್ ತೋರಿಸ್ತೇನೆ ಸರ್, ಬರ್ತೀನಿ ಆಯ್ತು ಹೋಗ್ತೀನಿ ಅಂತ ಅಂತಾಳೆ. ತೋರ್ಸ್ಕೊಂಡ್ಬಿಟ್ಟು ಅವ ಮತ್ತೆ ರಿಟರ್ನ್ ಹೋಗ್ಬಿಡ್ತಾಳೆ ಸರ್. ಹಿಂಗೆಲ್ಲ ಸರಿಯಲ್ಲ, ಇಷ್ಟೊಂದು ದೂರ ಇರೋದು ಒಳ್ಳೇದಲ್ಲ, ಜನ ಸರಿ ಇಲ್ಲ, ನೀನು ಜೊತೆಗಿರಕ್ ನಿನ್ಗೇನ್ ಇವಾಗ ನಿನ್ಗೇನ್ ಕಮ್ಮಿ ಬೀಳ್ತೈತೆ, ನಾನ್ ಎಲ್ಲವನ್ನ ನಾನು ನೋಡ್ಕೋತಾ ಇಲ್ವಾ, ನೀನ್ ಮತ್ತೆ ನನ್ ಕಾಲ್ ಹೋಗಿರ್ತೀಯ ನೀನು? ಇಲ್ಲ ನಮ್ಮ ಅಮ್ಮನ್ ಬಿಟ್ಟು ಇರಕ್ ಆಗಲ್ಲ ನನಗೆ, ನಾನ್ ಬರ್ತಾ ಇರ್ತೀನಲ್ಲ ಅವಾಗ ಇವಾಗ, ನೀನ್ ನನ್ ಮೇಲೆ ಮತ್ತೆ ಸಂದೇಹ ಪಡೋದು ಸಹ ಸರಿಯಲ್ಲ ಅಂತ ನನ್ ಮೇಲೆ ಹೇಳ್ತಾರೆ ಸರ್. ಆದ್ರೂ ಕೂಡ ಸರ್ ಮತ್ತೆ ಅದ್ ಅಷ್ಟ್ ಆದ್ರೂ ಕೂಡ ಮತ್ತೆ ಆ ಹುಡುಗನ ಜೊತೆ ಮಾತಾಡ್ದ ನಾನು, ಮತ್ತೆ ಅವ್ರ ತಮ್ಮನೇ ಹೇಳ್ದ ಸರ್ ನನಗೆ, ಇಲ್ಲ ಹಿಂಗೆಲ್ಲ ಮಾತಾಡ್ತಾ ಇದ್ದಾಳೆ ಮಮ್ಮ, ನೀನು ಏನಾದ್ರೂ ಹೇಳಲ್ವಾ ನೀನು ಅಂತಂದೆ. ನಾನು ಹೇಳ್ತಿದ್ರೆ ಅವಳು ಕೇಳ್ತಾಳೆ ಅಂತಾಳೆ. ಮತ್ತೆ ತಿರ್ಗಾ ಇಲ್ಲ ನಾನು ಮಾಡಿಲ್ಲ, ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಆಣೆ ಮಾಡಿ ಹೇಳ್ತೀನಿ ಅಂತಲ್ಲ ಹಿಂಗೆಲ್ಲ ಮುಗಿಸ್ಬಿಡ್ತಾಳೆ ಸರ್ ಮಾತಲ್ಲೇ. ಸರ್ ಅವಳಿಗೋಸ್ಕರ ಏನ ಮಾಡಿದೆ ಸರ್ ನಾನು, ಒಂದ್ಸರಿ ಹೋಗೋ ಬಸ್ ಅಲ್ಲಿಂದ ಜಿಗದೆ ಸರ್, ನಾನು ಹೋಗೋ ಬಸ್ ಅಲ್ಲಿ ಜಿಗದೆ, ಆಮೇಲೆ ಎರಡ್ ಸರಿ ಫೈಜನ್ ತಗೊಂಡೆ ಸರ್. ಇವ್ ಬೇಡ ಇಲ್ಲ ನನ್ನಿಂದ ಇದು ಎಲ್ಲ ಕೇಳಿದ ಮೇಲೆ ನನಗೂ ಇನ್ನ ಇನ್ನ ಯಾಕಪ್ಪ ನಮ್ಗೆ ಜೀವನ, ಇವ್ಳು ಇನ್ನೊಬ್ರ ಜೊತೆ ಇರಕ್ ನನ್ಗೆ ನೋಡಕ್ ಆಗಲ್ಲ, ನನ್ಗೆ ನಾನು ನನ್ ಜೊತೆ ಮಾತ್ರ ಸ್ವಂತ, ಅದನ್ ಬಿಟ್ಟು ಬೇರೆಯವ್ರ ಜೊತೆ ಏನಕ್ಕೆ ಈ ತರ ಲೀಗಲ್ ಆಗಿ ಎಲ್ಲ ಹೊಂಚ್ಕೊತಾಳೆ ಇವಳು, ಯಾತರ ಯಾಕೆ ಈ ತರ ಆಟ ಆಡ್ತಾಳೆ ಅಂತ ಅನ್ಸ್ಬಿಡ ಸರ್. ಇಷ್ಟೆಲ್ಲ ಹೇಳ್ತೀನಿ ಸರ್ ಆದ್ರೂ ಕೂಡ ಇಲ್ಲ, ನಿನ್ಗೇನ್ ಗೊತ್ತಾಗುತ್ತೆ, ನಾನು ನೀನ್ ಸುಮ್ನೆ ಇರು, ನಾನು ಹೇಳ್ತಾ ಇದ್ದದ್ದು ನೀವು ಹೇಳ್ತಾ ಇದ್ದದ್ದು ತುಂಬಾನೇ ವ್ಯತ್ಯಾಸ ಇದೆ, ನಾನು ನಿನ್ ಹೇಳ್ದಂಗೆ ಕೇಳ್ತಿಲ್ವಾ ಇವಾಗ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಳೆ ಸರ್. ಅದಕ್ಕೆ ಏನ್ ಮಾಡ್ಬೇಕು ಅಂತ ಒಂದೂ ಗೊತ್ತಾಗ್ತಲ್ಲ ಸರ್. ಈಗ ಮೊನ್ನೆ ಈಗ ಒಂದ್ ವಾರ ಆಯ್ತು ಸರ್ ಬಂದೆ ಹಾಸ್ಪಿಟಲ್ ಬಂದಿದ್ಲು, ಮತ್ತೆ ತೋರ್ಸಿಡದೆ ಸರ್, ಮತ್ತೆ ನಾನೇ ಹೇಳಿದೆ ಸರ್ ಇವಾಗ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಗೆ ಹೇಳಿ ಮಾಡು ಯಾಕೆ ಈ ತರ ಮಾಡ್ತಾ ಇದ್ದೀರಾ, ತಂದು ಒಂದ್ ಟ್ಯಾಬ್ಲೆಟ್ಗಳನ್ನು ತಪ್ಪಿಸ್ತಾ ಇದ್ರೆ, ಪ್ರತಿಯೊಂದು ಟ್ಯಾಬ್ಲೆಟ್ಗಳನ್ನು ಒಂದೊಂದು ಎರಡೆರಡು ತಿಂಗಳು ತಕ್ಕ ಟ್ಯಾಬ್ಲೆಟ್ಗಳನ್ನ ಹೆಚ್ಚಿನ ಮಟ್ಟಕ್ಕೆ ನಾನು ಅವಾಗ ಇಸು ಕೊಟ್ಬಿಡ್ತೀನಿ ಸರ್, ಎರಡ್ ತಿಂಗಳಿಗೆ ಮೂರ್ ತಿಂಗಳಿಗೆ ಬರ್ಲಿ ಅಂತ. ಯಾಕಿರ್ಲಕ ಅವಳು ಎಲ್ಲೇ ಇರ್ಲಿ ಚೆನ್ನಾಗಿರ್ಲಿ, ಹಿಂದೆಲ್ಲ ನಾಳೆ ಮತ್ತೆ ಬರ್ಬೋದಲ್ಲ, ಅವಳು ಅರ್ಥ ಮಾಡ್ಕೋತಾಳೆ ಅಂತ ಅನ್ಸ್ಬಿಡೋದು ಸರ್. ಈ ತರ ಎಲ್ಲ ಆಗ್ತದೆ ಸರ್. ಬಟ್ ಅದ್ರ ಜೊತೆಗೆ ನಾನು ಒಂಥರ ಸಾಹಿತ್ಯಗಾರ ಅನ್ನೋದನ್ನೇ ಮರ್ತು ಹೋಗ್ಬಿಟ್ಟಿದೆ ಆಗ್ಬಿಟ್ಟಿಲ್ಲ ಸರ್. ಇವಾಗ ನಾನು ತೆಲುಗು ತಮಿಳು ಆರ್ ಭಾಷೆ ಯೂಸ್ ಮಾಡ್ತೀನಿ ಸರ್. ನಾನು ಅವಕಿನ ಜೊತೆನೆ ಇಕ್ಕೊಂದೇ ಹಾಡ್ಗಳನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಮಾಡಿ ಸರ್ ನಾನು ತಲಾಟಿ ವರ್ಕರ್ ಆಗಿ ಕೆಲಸ ಮಾಡ್ತೀನಿ ಸರ್. ಅಂದ್ರಲ್ಲಿ ನೆಮ್ಮದಿ ಕೇಂದ್ರದಲ್ಲಿ ವರ್ಕರ್ ಆಗಿ ಕೆಲಸ ಮಾಡ್ತೀನಿ ಸರ್ ನಾನು. ನೆಮ್ಮದಿ ಕೇಂದ್ರನ? ಹಾ ಸರ್. ನೆಮ್ಮದಿ ಕೇಂದ್ರ ಅನ್ನೋದು ಇದೆಯಾ? ಹಾ ಸರ್. ಮಿನಿ ಇದಾನ್ಸದ ಅಂತ ಕೇಳ್ಪಟ್ಟಿದಾರಾ? ಹಾ ಹೌದೌದು. ಹಾ ಅಲ್ಲಿ ಸರ್. ಅದು ನೆಮ್ಮದಿ ಕೇಂದ್ರ ಅಂತಾರ? ಹೌದು ಸರ್, ನಮ್ಮ ಕಡೆ ನೆಮ್ಮದಿ ಕೇಂದ್ರ ಅಂತಾರೆ ಸರ್. ಓಕೆ ಓಕೆ ಓಕೆ. ಹಾ ಅಲ್ಲಿ ಕೆಲಸ ಮಾಡ್ತೀನಿ ಸರ್. ನಮ್ಗೆ 18,000 ಪೇಮೆಂಟ್ ಸರ್. ಇಲ್ಲ ನೀನು ಚೆನ್ನಾಗಿ ನೋಡ್ಕೋತಾ ಇಲ್ಲ ಗೊತ್ತಲ್ಲ, ನನಗೆ ಪ್ರೀ ಫ್ರೀಡಮ್ ಆಗ್ಬೇಕು ಹಂಗೆ ಹಿಂಗೆ ಅಂತಲ್ಲ. ಇಲ್ಲ ನಿನ್ಗೆ ಯಾವ್ದಾದ್ರು ನಿನ್ಗೆ ಯಾವ್ದನ್ನು ಬೇಕು ಹೆಂಗ್ ಬೇಕು ಏನಾದ್ರು ಬೇಕಾದ್ರೆ ಹೇಳು ಅಂತ ಅಂದ್ಬಿಟ್ಟೆ ಸರ್. ಪ್ರತಿ ಒಂದೊಂದ್ ಸರ್ ಅವ್ರ ಅಮ್ಮನ್ಗೆ ಅವ್ರ ಪ್ರತಿಯೊಂದ್ ಯಾವ್ದೇ ಒಂದು ಇವಾಗ ಮಾರ್ಕೆಟ್ ಹೋಗ್ಬೇಕಂದ್ರೆ ಒಂದ್ ದುಡ್ಡಿಲ್ಲ ಅಂದ್ರು ಕೂಡ ಫೋನ್ ಪೇ ಮಾಡೋದು, ನನ್ನ ಹತ್ರ ಇಲ್ಲ ಅಂದ್ರೆ ಮತ್ತೆ ಪೇಮೆಂಟ್ ಬಂದಾಗ ಕೊಡಕಾಗತ್ತೆ ಮತ್ತೆ ಫ್ರೆಂಡ್ಸ್ ಹತ್ರ ಇಸ್ಕೊಂಡ್ ಕೂಡ ಕೊಡ್ತಿದ್ದೆ ಸರ್ ಅವ್ರಿಗೆ.
ಏನಿಲ್ಲ ಅಂದ್ರು ಒಂದು ಮತ್ತೆ ಪಾಪಗೋಸ್ಕರ ಅಂತ ಮತ್ತೆ ಭಾಗ್ಯಲಕ್ಷ್ಮಿ ಅಂತ ಮಾಡ್ಸದ ಸರ್, ಮತ್ತ ಅವಳಿಗೋಸ್ಕರ ಅಂತ ಮತ್ತು ಒಂದು 20,000 ಇಟ್ಟಿದೆ ಸರ್. ಆಯ್ತು ಸರ್, ಅದು RD ಅಂತ ಪೋಸ್ಟ್ ಬ್ಯಾಂಕಿಗೆ ಸರ್. ಇಂದಲ್ಲ ನಾಳೆ ಮತ್ತೆ ಯಾವ್ದಕ್ಕೊಂದು ಹೆಲ್ಪ್ ಆಗುತ್ತೆ, ದುಡ್ಡು ಇದ್ರೆ ಎಲ್ಲವನ್ನು ಖರ್ಚಾಗ್ಬಿಡುತ್ತೆ, ನನ್ನ ಹತ್ರ ಇದ್ರೆ ಇದಾಗುತ್ತೆ ಅಂದ್ರೆ ಅಂದ್ಬಿಟ್ಟು 60,000 ಇಬ್ಬರಿಗೆ ಜಾಯಿಂಟ್ ಅಕೌಂಟ್ ಅಂತ ಇಟ್ಟಿದೆ ಸರ್. ಬೇಡ ನನಗೆ ಇವಾಗ ಹಾಸ್ಪಿಟಲ್ ಹಂಗೆ ಹಂಗೆ ಬೇಕಂತ ಅವು ಕೂಡ ತಕೊಂಡ್ಲು ಸರ್. ಸರ್ ಆಯ್ತು ಬಿಡು, ಇವಾಗ ಅದು ಪಾಪದ ಅದು ಒಂದು 20,000 ಇರ್ಲಿ, ಮುಂದೆ ಒಂದೊದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಭಾಗ್ಯಲಕ್ಷ್ಮಿ ಅದು ಇದೆಲ್ಲ ಮಾಡ್ಸದ ಸರ್. ಪ್ರತಿಯೊಂದೆಲ್ಲ ಇಷ್ಟೆಲ್ಲ ಕೇರ್ ಮಾಡ್ತಾ ಇದ್ರು ಕೂಡ ಆದ್ರೂ ನನ್ನಿಂದ ದೂರ ಆಗೋ ಪ್ರಯತ್ನಲ್ಲೇ ಇರ್ತಾಳೆ ಸರ್. ಆ ಹುಡುಗನಿಗೆ ಏಜ್ ಎಷ್ಟು? ಯಾರು ಸರ್? ಅವನ್ಗ ಡ್ರೈವರ್ಗೆ? ಡ್ರೈವರ್ಗೆ ಅವನಿಗೆ 22 ಸರ್. 22. ಹಾ ಸರ್. ನಿಮ್ಮ ಮಿಸ್ಸಸ್ಗೆ 23. ಹಾ ಸರ್. ಸೊ ಆ ಹುಡುಗನ್ಗೆ ನೀವು ಯಾವತ್ತು ವಾರ್ನ ಏನ್ ಮಾಡಿಲ್ಲ? ಒಂದ್ಸಲ ಮಾತಾಡಿದ್ಬಿಟ್ರೆ? ಇಲ್ಲ ಸರ್, ಸುಮಾರು ಸರಿ ಮಾಡಿದೀನಿ ಸರ್, ವಾರ್ನಿಂಗ್ ಮಾಡಿದೀನಿ. ಅವನಿಗೆ ನಂಗೆ ತುಂಬಾನೇ ಜಗಳ ಆಯ್ತು, ಆಮೇಲೆ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಡೈವರ್ಟ್ ಮಾಡಿದಾಗೆಲ್ಲ ಅದನ್ನೆಲ್ಲ ಬರ್ತಾ ಇರೋದು ಫೋನ್ ತಕ್ಕೆಲ್ಲ ಒಟ್ಟು ನನಗೆ ಬರಪ್ಲೈ ಮಾಡ್ಕೊಂಬಿಟ್ಟೆ ಸರ್. ನಾನು ಇವಳು ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳೆ ಒಂದ್ ಹೇಳಕ್ ಫ್ರೆಂಡ್ಸ್ ಬಂದ್ರೆ ಫ್ರೆಂಡ್ಸ್ ಕಡೆಯಿಂದ ಬಂದಿದ್ದನ್ನ ಗೊತ್ತಾಗುತ್ತೆ, ಅಥವಾ ಯಾರಾದ್ರೂ ಈ ತರ ಬಂದ್ರೆ ಅದೇನಿದ್ರು ಗೊತ್ತಾಗುತ್ತೆ. ಇವಳು ನಾನ್ ಹೇಳ್ದಂದ್ರೆ ಇಲ್ಲ ಇದೆಲ್ಲ ಹಿಂಗಾಗಿದೆ ಅಂತ ಹೇಳಿದ್ರೆ, ನಾನ್ ಅದೆಲ್ಲ ಆದ್ಮೇಲೆ ನಾನು ಹೇಳಿದೆ ಸರ್ ಅವಳಿಗೆ, ನೀನ್ ಎಲ್ಲ ಇಷ್ಟು ಯಾವ್ಯಾವ ಕಾಲ್ಗಳು ಬಂದ್ರು ಕೂಡ ನನ್ ಡೈವರ್ಟ್ ಆಗುತ್ತೆ, ಪ್ರತಿಯೊಂದೆಲ್ಲ ನನಗ್ ಬರುತ್ತೆ ಅಂತಂದ ಹೇಳಿದೆ ಸರ್. ಆವಾಗ ಹೇಳ್ದಾಗ ಇಲ್ಲ ನಿನ್ ಫೋನು ಬೇಡ ಏನು ಬೇಡ, ನಿನ್ ಪಾಡಿಗೆ ನೀನ್ ಇರುವಂತ ಮೊಬೈಲ್ ಎಲ್ಲ ಹೊಡೆದಾಕ್ಬಿಟ್ಲ ಸರ್, 22,000 ಮೊಬೈಲ್ ಹೊಡೆದಾಕೊಂಡ್ಬಿಟ್ಲ ಸರ್. ಓಕೆ ಓಕೆ. ಇನ್ನೊಂದು, ಇವಾಗ ನೀವ್ ಇಷ್ಟೆಲ್ಲ ಹೇಳಿದ್ರಲ್ಲ, ಹಾ ಸರ್. ಸೊ ಇಷ್ಟೆಲ್ಲ ಹೇಳದ್ಮೇಲೂ ಅಂದ್ರೆ ನಿಮ್ ಮಿಸ್ಸಸ್ ಒಂದ್ಸಲ ನಿಮ್ಮನ್ನ ಬಿಟ್ಟು ಹೋಗಿ ಒಂದ್ ತಿಂಗಳಾದ್ಮೇಲೆ ಮತ್ತೆ ವಾಪಸ್ ಬಂದು ನಾನು ಕಿಡ್ನಾಪ್ ಮಾಡಿದ್ರೆ ಅಂತ ಹೇಳಿದ್ರಲ್ಲ, ನಿಯರ್ ಬೈ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಕೊಟ್ಟಿದೆ ಸರ್, ಬಟ್ ಯಾವ್ದನ್ನು ಕೇರ್ ಮಾಡಲಿಲ್ಲ ಸರ್ ಅವರು, ಕೇರ್ ಮಾಡಲಿಲ್ಲ. ಕೇರ್ ಮಾಡ್ಲಾರ ಬಿಟ್ಟಾಕ ಅವಳೇ ಅವಳಾಗಿ ಅವಳೇ ಮತ್ತೆ ಕಾಲ್ ಮಾಡಿದ್ಲು ಸರ್, ಬೇರೆ ನಂಬರ್ ಇಂದ. ಅವ್ರ ಮಮ್ಮಿ ಕಾಲ್ ಮಾಡಿದೆ ಸರ್, ಮಮ್ಮಿ ಕಾಲ್ ಮಾಡಿಟ್ಟು ಅಲ್ಲಿ ನಮ್ಮ ಪರಿಚಯರವ್ರ ಒಬ್ರು ಪೊಲೀಸರು ಇದ್ರೆ ಸರ್, ಅವ್ರಿಗೆ ಹೇಳಿದೆ ಸರ್ ನಾನು ಇಂತ ಲಿಂಗೆ ಅಂತ, ಅದೆಲ್ಲ ಕೇಸ್ ಆಯ್ತು ಸರ್. ಅವರು ಎಲ್ಲ ಬೇಜಾಬ್ದಾರ್ತಾನೆ ಸರ್, ಅವರು ಅವ್ರ ಮನೇಲಿ ಅವ್ರ ಮಮ್ಮಿ ಅವ್ರ ಪಪ್ಪ ಅದೆಲ್ಲ. ಅವಳು ಹೆಂಗೆ ಅವ್ರದ್ದು ಏನು ಯಾವ್ದು ವಿಚಾರ ಮಾಡ್ತಿಲ್ಲ ಸರ್, ಅವ್ರ ತಮ್ಮ ಮಾತ್ರ ಕೇರ್ ಮಾಡೋನು ಸರ್ ಅವನಿಗೆ. ಉಳ್ದವ್ರೆಲ್ಲ ಬೇಜಾರ್ತನ ಮಾಡೋರು ಸರ್, ಹಿಂಗಾಗ್ಬಿಟ್ಟು ಎಷ್ಟೊಂದೆಲ್ಲ ರಿಸ್ಕ್ ಇಷ್ಟೆಲ್ಲ ಮಾಡ್ತೀನ ಸರ್, ಒಂದಿನ ಅವ್ರು ಅದಕ್ಕೆ ಏನು ಅಂತ ಯಾವ್ದು ಕೇಳಲ್ಲ ಸರ್. ಇಷ್ಟು ದುಡ್ಡು ಕೊಡ್ತೀನಿ ಅಂದ್ರು ಆತರ ಮಾಡ್ತಾರೆ ಸರ್. ಅರ್ಧ ಪೇಮೆಂಟ್ ಅಲ್ಲಿ 18,000 ಅಲ್ಲಿ ನನ್ಗೆ ಎಷ್ಟು ಉಳಿತು ಗೊತ್ತಿಲ್ಲ ಸರ್, ಅದ್ರಲ್ಲಿ ಇವ್ರಿಗೆ ಅರ್ಧ ಕೊಟ್ಟಿರ್ತೀನಿ ಸರ್ ನಾನು. ಮತ್ತೆ ಅದ್ರ ಜೊತೆಗೆ ನಂದು ಸ್ಟುಡಿಯೋದಿಂದನು ಕೂಡ ಬರುತ್ತೆ ಸರ್, ನನ್ ಡಬಲ್ ಪೇಮೆಂಟ್ ಬಂದಂಗೆ ಅದು ಬರುತ್ತೆ ಸರ್. ಮತ್ತೆ ಮಾಮೂಲಿ ವರ್ಕರ್ ಆಗಿ ಹಿಂಗ ಕೆಲಸ ಮಾಡುದ ಅದು ಡಾಕ್ಯುಮೆಂಟ್ ಗಳ ಮೇಲೆ ಆನ್ಲೈನ್ ಇದ್ ಮಾಡ್ತಾ ಇರೋದ ಅದು ಕೂಡ ಕಮಿಷನ್ ಅಂತ ಬರುತ್ತೆ. ಅದರಿಂದನು ಏನಿಲ್ಲ ಅಂದ್ರೆ ಒಂದು 28,000 ತನಕ ಪೇಮೆಂಟ್ ಬರುತ್ತೆ ಸರ್. ಇರ್ಲಿ ಬರ್ಲಿ, ಆದ್ರೂ ಕೂಡ ಇಷ್ಟೆಲ್ಲ ಕೊಟ್ರು ಕೂಡ ಈ ತರ ಮಾಡ್ತಾರೆ ಸರ್. ಅಲ್ಲ ಇಷ್ಟೆಲ್ಲ ಆದ್ರೂ ನೀವು ನಿಮ್ಮ ಮಿಸ್ಸಸ್ ನಿಮ್ಗೆ ಬೇಕು ಅಂತ ಹೊರಡ್ತಾ ಇದ್ರಾ, ಇಲ್ಲಾಂದ್ರೆ ಬೇಡ ಅಂತ ಇದ್ದೀರಾ ಫೈನಲಿ? ಇಲ್ಲ ಸರ್, ಅವಳು ಬೇಕಂತಾನೆ ನಾನು ಇಲ್ಲಿವರೆಗೆ ಇದ್ದದ ಸರ್. ಅವಳು ಇಂದಲ್ಲ ನಾಳೆ ಬದಲಾವಣೆ ಆಗ್ತಾಳೆ ಆಗ್ತಾಳೆ ಅನ್ನೋದೇ ಒಂದಿದೆ ಸರ್. ಆದ್ರೂ ಕೂಡ ಈ ತರ ಮಾಡ್ತಾಳೆ, ಏನಕ್ಕೋಸ್ಕರ ಮಾಡ್ತಾಳೆ ಹೆಂಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನನ್ನಿಂದ ದೂರ ಆಗ್ಬೇಕು ಅನ್ನೋ ಪೊಸಿಷನ್ ಎಲ್ಲ ಇದ್ದಿರ್ತಾರೆ ಸರ್. ಇಲ್ಲ ನೀ ಮಗುಗ್ 1 ವರ್ಷ ಸರ್. 1 ವರ್ಷ ಓಕೆ. ಅದು ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ವಾ ಅವ್ರಿಗೆ? ನಿಮ್ ಜೊತೆ ಎಲ್ಲ ಚೆನ್ನಾಗಿ ಇರ್ತಾರ ಮನೇಲಿ ಇದ್ದಾಗ? ಮನೇಲಿ ಚೆನ್ನಾಗಿರ್ತಾವ ಸರ್, ಯಾವಾಗ ನೋಡಿದ್ರು ಮೊಬೈಲ್ ಮೊಬೈಲ್ ಅಂತಾರೆ ಸರ್. ಹಿಂಗ ಅಂದ್ಬಿಟ್ಟು ನಾನು ಅದನ್ನ ಹೇಳಿದಾಗ ಮೊಬೈಲ್ ಹೊಡೆದಾಕ್ಬಿಟ್ಲು ಸರ್, ಮೊಬೈಲ್ ಹೊಡೆದಾಕಿದ್ಲು. ಹಿಂಗೆಲ್ಲ ಆಗ್ಬಿಟ್ಟು ನಿನ್ ಲ್ಯಾಪ್ಟಾಪ್ ಇತ್ತು ಸರ್, ಆ್ಯಪಲ್ ಲ್ಯಾಪ್ಟಾಪ್, ನಾನು ಆಫೀಸ್ ವರ್ಕ್ ಮಾಡೋದನ್ನು ಅದು ಕೂಡ ಇಲ್ಲ. ನಿನ್ ಏನೇ ಮಾಡಿದ್ರು ಎಲ್ಲ ಇದಕ್ಕೂ ಲೀಗಲ್ ಇರುತ್ತೆ ತಾನೆ, ಇದನ್ನು ಬೇಡ ನಿನಗೆ, ಸುಮ್ಮನೆ ಮಾಮೂಲಿಯಾಗಿರು ನೀನು ಅಂತಂದ್ಬಿಟ್ಟು ಅದು ಸೂರ ಎಲ್ಲ ತೆಗ್ದಾಕ್ಬಿಡ್ಲು ಸರ್, ಹೊಡೆದಾಕ್ಬಿಡ್ಲು ಸರ್. ಹೋಗ್ಲಿ ಬಿಡು, ಏನೋ ಸಿಟ್ಟಲ್ಲಿ ಮಾಡಿದಾಳೆ, ಇದು ಅಲ್ದೆ ಇನ್ನೊಂದು ಬರ್ಬೋದು ಮಾವ್ದು, ಏನೋ ಮಾಡಿದ್ರು ಅವಳು, ಏನ್ ಮಾಡಿದ್ರು ಒಳ್ಳೇದಕ್ಕೆ ಮಾಡಿರ್ತಾಳೆ, ಹಿಂದೆಲ್ಲ ನಾಳೆ ತಿಳ್ಕೊತಾಳೆ, ಏನೋ ಸಿಟ್ಟಲ್ಲಿ ಮಾಡಿರ್ತಾಳೆ ಅಂತಂದ್ರೆ ನಾನು ಸುಮ್ನೆ ಆಗ್ಬಿಡ್ತೇನೆ ಸರ್. ಜಾಸ್ತಿ ಆದ್ರೂ ಕೂಡ ಒಂದೇನೂ ಪಟ್ಟಂತ ಒಂದ್ ಏಟ ಹೊಡೆದಿಲ್ಲ ಸರ್ ಅವಳಿಗೆ.
ಆದ್ರೆ ಒಂದ್ ಮಗುವಿನ ತರ ಜೋಪಾನ ಮಾಡ್ತೀನಂದ್ರು ಈ ತರ ಮಾಡ್ತಾಳೆ ಸರ್. ಇನ್ನ ನಾನಂತೀನಿ ನಿನ್ಗೆ ಯಾಕೆ ಈ ತರ ಮಾಡ್ತೀಯ, ನನ್ನಿಂದ ದೂರ ಆಗೋ ಪೊಸಿಷನ್ ಆದ್ರೆ ಏನು, ಏನ್ ಪ್ರಾಬ್ಲಮ್ ನನ್ನಿಂದ, ಪ್ರಾಬ್ಲಮ್ ಏನಾದ್ರೂ ಇದ್ರೆ ಅದನ್ನಾದ್ರೂ ಹೇಳು, ನೀನಲ್ಲ ನಿನ್ ಬಿಟ್ಟು ನಾನೇ ದೂರ ಆಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರ್. ಅದಕ್ಕೆ ರೀಸನ್ ಇಲ್ವಾ? ರೀಸನ್ ಹೇಳಲ್ಲ ಸರ್, ಆನ್ಸರ್ ಇಲ್ಲ, ರೀಸನ್ ಇಲ್ಲ ಅದ್ರ ಬಗ್ಗೆ. ಏನು ಇಲ್ಲ ಸರ್. ಬರ್ತೀನಲ್ವಾ, 1 ತಿಂಗಳು 2 ತಿಂಗಳಲ್ಲಿ ಬರ್ತೇನೆ ತಾನೆ, ಹಾಸ್ಪಿಟಲ್ ಬರ್ತೀಯ ತೋರಿಸಿ, ಒಂದೇ ಸಲ ಇರ್ತೀನಿ, ಮತ್ತೆ ನಾನು ಇರಲ್ವಾ ನಿನ್ ಪಾಡಿಗೆ ನೀನ್ ಇರ್ತಾ ಇರ್ತೀಯ ಅನ್ನೋದ್ಕಿಂತಲೂ ನಾನು ಬರ್ತೀನಿ ಅಂತಾನೆ ಅಂದ್ರೆ ಹೇಳ್ಬಿಡ್ತಾಳೆ ಸರ್. ಇಷ್ಟೆಲ್ಲ ಆದ್ಮೇಲೆ ನೀವು ಜೊತೆಲಿ ಇಟ್ಕೊಂಡು ನಂಗೆ ಅವಳೇ ಬೇಕು ಅಂತಿದ್ರಲ್ಲ, ಅದಕ್ಕೆ ಗ್ರೇಟ್ಫುಲ್. ಬಟ್ ಯಾಕಂದ್ರೆ ಇಂತ ಹೆಣ್ಮಕ್ಳಿಗೆ ಈ ನೀವು ಹುಡುಗರು ಏನ್ ಮಾಡ್ತಾರ ಅಂತ ಟ್ರೂ ಲವ್ ಮಾಡೋದು ಒಳ್ಳೇದೇ, ಸರ್ ಅವನಿಗೆ ಹೇಳಿದೆ ಅಂಧ ಸರ್ ಭಕ್ತ ನಾನು. ಅನ್ನೋದು, ಅಂಧ ಪ್ರೀತಿ ಅನ್ನೋದು ತುಂಬಾ ಡೇಂಜರ್ ಆಗುತ್ತಲ್ಲ. ಹಾ ಸರ್ ಅವನಿಗೆ ಪ್ರೀತಿನ ಹೇಳಿದೆ ಸರ್ ಯಾವಾಗ ನಾನು. ಜಾಸ್ತಿ ತೋರಿಸ್ತೀವೋ, ಹಾ ಸರ್ ಸೊ ಪ್ರೀತಿ ಅನ್ನೋದು ಪ್ರೀತಿವರೆಗೂ ಮಾತ್ರನೇ ಇರಬೇಕು. ಹಾ ಅವಳೇ ನನ್ನ ಸ್ವಾರ್ಥ, ಅವಳೇ ನನ್ನ ಪ್ರಪಂಚ ಅನ್ನೋದು ಅದು ಓಕೆ. ಬಟ್ ಹಾ ಸರ್ ಇಷ್ಟೆಲ್ಲ ಅವಳು ಮುಂದುವರೆದು ಇನ್ನೊಬ್ರ ಜೊತೆ ಓಡೋಗಿ ಒಂದ್ ತಿಂಗಳೆಲ್ಲ ಸ್ಪೆಂಡ್ ಮಾಡಿ ಇದ್ದು ಏನೇನ್ ಮಾಡಿದ್ರು ಎಲ್ಲ, ಆದ್ರೂ ತಿರ್ಗಾ ಅವಳೇ ಬೇಕು ಅಂತ ನೀವು ಹೇಳ್ತಿದ್ರಲ್ಲ, ಅದು ನಿಮಗ್ ಬಿಟ್ಟಿರ್ತೀನಿ. ಅದು ನೀವ್ ಯಾವ ರೀತಿ ತಗೊಂತೀರ, ಯಾಕಂದ್ರೆ ಅದು ನಿಮ್ ಮಿಸ್ಸಸ್, ನಿಮ್ ವೈಫ್ ಆಗಿರ್ತಾರೆ. ಸೊ ಆದ್ರೂ ಇಷ್ಟೆಲ್ಲ ಆದ್ರೆ ಈ ಹುಡ್ಗಿರ್ಗೆ ಇದೊಂದು ಪ್ಲಸ್ ಪಾಯಿಂಟ್ ಆಗ್ಬೋದೇನೋ ಅನ್ಸುತ್ತೆ. ಇಷ್ಟೆಲ್ಲ ಆದ್ರೂ ನೀವು ಹುಡುಗರಾದವ್ರು ಬಂದ್ಮೇಲೆ ಏನೋ ತಪ್ಪು ಮಾಡಿರೋರು ಯಾರಿರಲ್ಲ, ತಪ್ಪು ಮಾಡೇ ಮಾಡ್ತಾರೆ. ಹಂಗನ್ಬಿಟ್ಟು ಇಷ್ಟೆಲ್ಲ ಮಾಡೋದು ತುಂಬಾ ತಪ್ಪು. ಒಂದ್ ತಿಂಗ್ಳು ಹೋಗೋದೇನೋ, ಅವನ ಜೊತೆ ಇರೋದೇನೋ, ಹುಡುಗಿ 23 ವರ್ಷ, ಅವನಿಗಿನ್ 21 ವರ್ಷ 22 ವರ್ಷ, ಅವನ ಜೊತೆ ಹೋಗೋದೇನು, ಮತ್ತೆ ಇದನ್ನ ನೀನು ಅವನ್ಗೆ ಏನದು ಅವನ ಜೊತೆ ಮಾತಾಡಿರೋದು, ಮತ್ತೆ ಅವನು ನಿಮ್ಗೆ ಟಾರ್ಗೆಟ್ ಮಾಡಿರೋದು ಇದೆಲ್ಲ ಆದ್ರೂ ಅವನಿಗೆಲ್ಲ ಸರ್ ಅವನಿಗೆಲ್ಲ ಫೋಟೋ ಹಾಕಿದೆ ಸರ್ ನಾನು, ನಂದೆಲ್ಲ ಲವ್ ಸ್ಟೋರಿ ಎಲ್ಲ ಫೋಟೋ ಹಾಕಿದೆ, ಜೊತೆಗಿದ್ದು ಫೋಟೋ ಹಾಕಿದೆ ಕೂಡ, ಆದ್ರೂ ಕೂಡ ಅವನು ಕೇಳ್ಕೊಳ್ಳಿಲ್ಲ. ನಾನು ಇಲ್ಲ ಇಲ್ಲ ಅನ್ಕೊಂಡು ಇವಳು ಅಂದ್ಲು, ಸರಿ ಆಯ್ತು ಓದ್ ತಂದು ಇವಾಗ ಇದಾರೆ ಅವ್ರ ಅಮ್ಮನ ಮನೆ ಓದ್ತೀನಿ ಅಂತ ಓದವಳು ಸರ್. ಒಂದ್ 15 ದಿವಸದಿಂದನು ಇಲ್ಲ ಅಂತಾನೆ ಇಲ್ಲ, ಫೋನ್ ಇಲ್ಲ ಏನು ಇಲ್ಲ ಅಂತ ಅವ್ರು ನನ್ ಕಾಲ್ ಮಾಡ್ತಾರೆ ಸರ್. ಇಲ್ಲ ನಿನ್ನ ಹತ್ರ ಇದಾಳ ಅಂತಂದ್, ಇಲ್ಲ ನನ್ನ ಹತ್ರ ಏನಕ್ಕೆ ಬರ್ತಾಳೆ, ಬಂದೇ ಇಲ್ವಲ್ಲ, ಬಂದಿದ್ರೆ ನಾನು ಏನಕ್ಕೆ ಹೇಳ್ತಿದ್ದೆ ನಿಮ್ಗೆ ಅಂತ ನಾನಂದೆ. ಇಲ್ಲ ಅವಳು ಇಲ್ಲ ಅಂತ ತಂದೆ, ಆಮೇಲೆ ಪೊಸಿಷನ್ ಕಂಪ್ಲೀಟ್ ಕೊಟ್ಟೆ ಸರ್. ಬಟ್ ಅವರು ಕೇರ್ ಮಾಡ್ಲಿಲ್ಲ ಸರ್, ಕೇರ್ ಮಾಡದೆ ಇರ್ತಾನೆ ಅವಳಾಗೆ ಒಂದು ಕಾಲ್ ಮಾಡಿದ್ಲು, ಇಲ್ಲ ಹಿಂಗೆಲ್ಲ ಟಾರ್ಚರ್ ಮಾಡ್ತಿದ್ದೇನೆ ನನಗೇನು ಇಲ್ಲ, ನಾ ಕಿಡ್ನಾಪ್ ಮಾಡಿದಾರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ. ಕಿಡ್ನಾಪ್ ಇಲ್ಲ ನಿಮ್ಮ ಮಾಡಿದ್ರ ಅಂದ್ಮೇಲೆ ಕಿಡ್ನಾಪ್ ನಾನು ಹೇಳಿದೆ ಸರ್, ಕಿಡ್ನಾಪ್ ಮಾಡಿದ್ಮೇಲೆ ಒಂದ್ ಕಂಪ್ಲೇಂಟ್ ಕೊಟ್ಟೆ ಅವ್ರು ಯಾರು ಕಿಡ್ನಾಪ್ ಮಾಡಿದ್ರು ಅಂತ. ಇವಾಗ ಸರಿನಪ್ಪ ಕಿಡ್ನಾಪ್ ನಾನು ಏನ್ ಅಂದೆ ಸರ್ ಅಂತಾರೆ. ಅವಳಿಗೆ ಸರ್ ನಾನು ಅಂದೆ, ಕಿಡ್ನಾಪ್ ಮಾಡಿದ್ದಕ್ಕೂ ಮತ್ತೆ ಅವನ ಜೊತೆ ಮಾತಾಡಿದಕ್ಕೂ ಬೇರೆನೆ ವ್ಯತ್ಯಾಸ ಇರುತ್ತೆ. ನೀನ್ ಕಿಡ್ನಾಪ್ ಮಾಡಿದ್ದು ಬೇರೆನೆ ಆಗಿರ್ಬೋದಾಗಿತ್ತು, ಬಟ್ ಅವನ ಜೊತೆನೆ ನಿನ್ ಕಾಂಟ್ಯಾಕ್ಟ್ ಇದ್ದವನೇ.